ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜಯಾ ಹೆಗಡೆ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ಜಯಾ. ಫ್ರೆಂಡ್ಸ್, ಇವತ್ತಿನ ವೀಡಿಯೋದಲ್ಲಿ ನಾವು ಗ್ರೋ ಬ್ಯಾಗ್ ಬಗ್ಗೆ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ, ಗ್ರೋ ಬ್ಯಾಗ್ ಮಾಡೋದ್ರ ಬಗ್ಗೆ. ನೋಡಿ, ಈ ರೀತಿ ನಾವು ಗ್ರೋ ಬ್ಯಾಗ್ಗಳನ್ನು ಮಾಡೋದ್ರಿಂದ ಏನು ಪ್ರಯೋಜನ, ಮತ್ತು ಅದು ಯಾವ ರೀತಿ ಮಾಡೋದು, ತಕ್ಷಣಕ್ಕೆ ಮಾಡೋ ಅಂಥ ಗ್ರೋ ಬ್ಯಾಗ್ ಇದು. ಹಾಗಾಗಿ ಒಂದು ರೂಪಾಯಿಯೂ ಖರ್ಚಿಲ್ಲದೆ ನಾವು ಮನೆಗಳಲ್ಲಿ ಅಕ್ಕಿ ಚೀಲಗಳನ್ನೆಲ್ಲ ತರ್ತೀವಲ್ಲ, ಅದೇ ಅಕ್ಕಿ ಚೀಲನ ಬಳಸ್ಕೊಂಡು ಯಾವ ರೀತಿ ಮಾಡೋದು ಮತ್ತು ಅದರಿಂದ ಏನೇನು ಲಾಭ ಇದೆ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಹಾಗಾಗಿ ನೀವು ನನ್ನ ಚಾನಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡದೆ ಈ ವಿಡಿಯೋನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಹಾಕೋ ಎಲ್ಲ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ, ನೀವು ನೋಡ್ಬೋದು. ಹಾಗೆ ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿಬಿಡಿ ಫ್ರೆಂಡ್ಸ್. ತುಂಬ ಈಸಿಯಾಗಿ ಮಾಡುವಂಥ ಗ್ರೋ ಬ್ಯಾಗನ್ನು ತೋರಿಸಿದ್ದೀನಿ, ನೀವು ಮನೆಯಲ್ಲಿ ಯಾವುದೇ ಖರ್ಚಿಲ್ಲದೆ ಮಾಡ್ಬೋದು. ಹಾಗಾಗಿ ಒಂದು ಲೈಕ್ ಮಾಡಿ. ನೀವು ನನ್ನ ವಿಡಿಯೋದಲ್ಲಿ ನೋಡಿರ್ಬೋದು, ಆಲ್ಮೋಸ್ಟ್ ನಾನು ಗ್ರೋ ಬ್ಯಾಗಲ್ಲೇ ಗಿಡಗಳನ್ನು ನೆಟ್ಟಿದ್ದೀನಿ, ಪಾಟಲ್ಲೂ ಕೂಡ ನೆಟ್ಟಿದ್ದೀನಿ, ನಾನೇ ಮಾಡಿರೋವಂಥ ಪಾಟು. ಅದನ್ನು ಹೇಗೆ ಮಾಡಿದ್ದೀನಿ ಅಂತ ಕೂಡ ನಾನು ವಿಡಿಯೋ ಹಾಕಿದ್ದೀನಿ, ಗ್ರೋ ಬ್ಯಾಗ್ ಹೊಲಿಯೋದನ್ನು ಕೂಡ ಹಾಕಿದ್ದೀನಿ. ನೀವು ಯಾರಾದರೂ ನೋಡಿಲ್ಲ ಅಂದರೆ ನೋಡಿ, ಒಬ್ಬರು ಕೇಳಿದರು ಅದನ್ನು ಎಲ್ಲಿಂದ ತಂದಿದ್ದು ಅಂತ, ಅದು ನಾನೇ ಮಾಡಿರೋವಂಥ ಗ್ರೋ ಬ್ಯಾಗ್ಗಳು. ಇವತ್ತು ಮತ್ತೊಂದು ರೀತಿಯಲ್ಲಿ ಯಾವ ರೀತಿ ಗ್ರೋ ಬ್ಯಾಗನ್ನು ಮಾಡೋದು ತುಂಬ ಈಸಿಯಾಗಿ, ಒಂದು 10 ಮಿನಿಟ್ಸ್ಗೆ ಎಲ್ಲ ಮಾಡ್ಬೋದು, ಆ ರೀತಿ ಗ್ರೋ ಬ್ಯಾಗನ್ನು ಹೇಳ್ತೀನಿ. ತಕ್ಷಣಕ್ಕೆ ನೀವು ಯಾವುದೋ ಒಂದು ಗಿಡನ ತರ್ತೀರಾ ನರ್ಸರಿಯಿಂದನೋ ಇನ್ನೆಲ್ಲಿಂದನೋ, ಆ ಗಿಡನ ನೆಡಬೇಕು, ಪಾಟೆ ಖಾಲಿ ಇರಲ್ಲ. ಆಗ ನೀವು ತಕ್ಷಣಕ್ಕೆ ನಮ್ಮ ಮನೆಯಲ್ಲಿ ವೇಸ್ಟ್ ಆಗೋವಂಥ ಅಕ್ಕಿ ಚೀಲಗಳಿರುತ್ತಲ್ಲ, ವೇಸ್ಟ್ ಆಗೋವಂಥ ಯಾವುದಾದ್ರೂ ಒಂದು ಚೀಲ, ಅದರನ್ನು ಬಳಸ್ಕೊಂಡೇ ನಾನಿವತ್ತು ಗ್ರೋ ಬ್ಯಾಗನ್ನು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ತುಂಬ ಸರಳವಾಗಿದೆ ಮತ್ತು ಈಸಿಯಾಗಿದೆ, ಮಾಡ್ಕೊಳ್ಳಿ ನೀವು ಕೂಡ. ಹೇಗೆ ಬಂತು ಅಂತ ಕಾಮೆಂಟ್ ಕೂಡ ಮಾಡಿ, ನಿಮಗೆ ಈಸಿಯಾಗಿದೆವೋ ಇಲ್ಲವೋ ಇಲ್ಲವೋ ಅಂತ ನೀವು ಕಾಮೆಂಟ್ ಮಾಡಿದ್ರೆ ನನಗೆ ತುಂಬ ಖುಷಿಯಾಗತ್ತೆ. ನೀವು ನನ್ನ ವಿಡಿಯೋಸನ್ನು ನೋಡಿದ್ದೀರಾ ಅನ್ನೋದು ನನಗೆ ಗೊತ್ತಾಗತ್ತೆ, ಹಾಗಾಗಿ ಕಾಮೆಂಟ್ ಮಾಡಿ. ನೋಡಿ, ಈ ರೀತಿ ಚೀಲನ ಕಟ್ ಮಾಡ್ಕೊಳ್ತೀನಿ, ಒಂದು ಸೈಡ್ ಓಪನ್ ಇರುತ್ತಲ್ಲ ಮತ್ತೊಂದು ಸೈಡು ಓಪನ್ ಮಾಡ್ಕೊಳ್ತೀನಿ. ನೋಡಿ, ಈಗ ಇಲ್ಲಿ ಎರಡೂ ಸೈಡು ಓಪನ್ ಆಗಿದೆ ಒಂದು ಚೀಲ. ನೀವು ಯಾವ ಸೈಜು ಚೀಲ ಬೇಕಾದರೂ ತೊಗೊಳ್ಳಿ, ನಾನು ತಗೊಂಡಿರೋದು ಸ್ವಲ್ಪ ಸಣ್ಣ ಸೈಜ್ ಚೀಲ ತೊಗೊಂಡಿದ್ದೀನಿ. ಯಾವ ಸೈಜ್ ಚೀಲ ತೊಗೊಂಡ್ರೂ ಕೂಡ ಚೆನ್ನಾಗೇ ಇರುತ್ತೆ ಇದು. ನೋಡಿ, ಇಲ್ಲಿ ಹಿಡ್ಕೊಂಡು ಮಿಡ್ಲಲ್ಲಿ ಹಿಡ್ಕೊಂಡು ಅದನ್ನು ಫೋಲ್ಡ್ ಮಾಡ್ತೀನಿ. ಈಗ ಎರಡು ಸೈಡು ಓಪನ್ ಆಗಿರಲಿ, ಹಾಗಿದ್ದರೆ ಮಾತ್ರ ಈ ರೀತಿ ಗ್ರೋ ಬ್ಯಾಗನ್ನು ಮಾಡಲಿಕ್ಕೆ ಈಸಿ ಆಗುತ್ತೆ. ಇದು ಎರಡು ಫೋಲ್ಡಲ್ಲಿ ಬಂದರೆ ತುಂಬ ಚೆನ್ನಾಗಿರುತ್ತೆ ಅಂತ ನಾನು ಈ ರೀತಿ ಮಾಡ್ಕೊಂಡಿದ್ದೀನಿ. ಅಂದರೆ ಬಾಳಿಕೆ ಬರುತ್ತೆ ಈ ರೀತಿ ಎರಡು ಫೋಲ್ಡಲ್ಲಿ ಮಾಡಿಕೊಂಡ್ರೆ. ನೋಡಿ, ಅದೇ ಅರ್ಧವನ್ನು ನಾನು ಅಲ್ಲೇ ಕೈ ಹಿಡ್ಕೊಂಡು ಈ ರೀತಿ ಫೋಲ್ಡನ್ನು ಮಾಡ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ನೋಡಿ, ನಾವು ಕಟ್ ಮಾಡಿರೋ ಪಾರ್ಟು ಎರಡೂ ಒಂದೇ ಸೈಡ್ ಬಂದಿದೆ, ಈ ರೀತಿ ಬರಬೇಕು ಅದು. ನಾನಿಲ್ಲಿ ನಿಧಾನವಾಗಿ ತೋರಿಸಿದ್ದೀನಿ, ಎಲ್ಲ ಕಡೆ ಸರಿಯಾಗಿ ಬರೋ ಹಾಗೆ ಮಾಡ್ಕೊಳ್ಳಿ. ನೋಡಿ, ಎರಡು ಫೋಲ್ಡ್ ಇದೆ. ನೋಡಿ, ಆ ಕಡೆ ಓಪನ್ನು ಕೂಡ ಇಲ್ಲ, ಹಾಗಾಗಿ ನಾವು ಕಟ್ ಮಾಡಿರೋ ಭಾಗ ಮೇಲುಗಡೆ ಬಂದರೆ ಸ್ವಲ್ಪ ಆ ದಾರ ಎಲ್ಲ ಎತ್ತೆತ್ತಿ ಬರುತ್ತಲ್ಲ, ಹಾಗಾಗಿ ನೀವು ಇದೇ ರೀತಿ ಮಾಡ್ಕೊಳ್ಳಿ. ಮತ್ತು ಬಾಳಿಕೆ ಕೂಡ ಬರುತ್ತೆ, ಬಿಸಿಲಿಗೆ ಬೇಗ ಹರಿದೋಗ್ಬಿಡತ್ತೆ. ನಾವು ಪೇಟೆಯಿಂದ ತಂದಿರೋ ಗ್ರೋ ಬ್ಯಾಗು ತುಂಬ ಕಾಸ್ಟ್ಲಿಯಾಗೂ ಕೂಡ ಇರುತ್ತೆ, ಹಾಗೆ ಬಿಸಿಲಿಗೆ ಬೇಗ ಹರಿದೋಗ್ಬಿಡತ್ತೆ. ಇದು ತುಂಬ ಈಸಿಯಾಗಿ ಯಾವುದೇ ಖರ್ಚಿಲ್ಲದೆ, ಒಂದು ರೂಪಾಯಿ ಕೂಡ ಖರ್ಚಿಲ್ಲದೆ ಮಾಡ್ಬೋದು. ನೀವು ವೇಸ್ಟ್ ಅಂತ ಎಸೆದು ಬಿಡ್ತೀವಿ, ಅದರ ಬದಲು ಈ ರೀತಿ ರೀಯೂಸ್ ಮಾಡಿಕೊಂಡ್ರೆ ನಮ್ಮ ಗಾರ್ಡನಿಂಗಲ್ಲಿ ನಾವು ತುಂಬ ಗಿಡಗಳನ್ನು ಬೆಳೆಸ್ಬೋದು, ಮತ್ತು ಸುಂದರವಾಗಿ ಕೂಡ ಕಾಣಿಸುತ್ತೆ. ನೋಡಿ, ಈ ರೀತಿ ಫೋಲ್ಡನ್ನು ಮಾಡ್ಕೊಳ್ಳಿ. ನೋಡಿ, ನಾವು ಕಟ್ ಮಾಡಿರೋ ಭಾಗದಲ್ಲಿ ಕೆಳಗಡೆಗೆ ನಾನು ಈ ರೀತಿ ಫೋಲ್ಡನ್ನು ಮಾಡ್ತೀನಿ. ನೋಡಿ, ನೆರಿಗೆಗಳನ್ನು ಮಾಡ್ತಾ ಅದನ್ನು ನೋಡಿ ಈ ರೀತಿ ಮಾಡ್ತೀನಿ. ನಾನು ಹಿಂದೆ ಎರಡು ವಿಧಾನದಲ್ಲಿ ಗ್ರೋ ಬ್ಯಾಗನ್ನು ಹೊಲಿದು ತೋರಿಸಿದ್ದೀನಿ, ಸ್ಟಿಚಿಂಗ್ ಮಾಡಿ ತೋರಿಸಿದ್ದೀನಿ. ನೀವು ಯಾರಾದರೂ ನೋಡಿಲ್ಲ ಅಂದರೆ ನೋಡಿ, ನನ್ನ ಚಾನಲ್ಗೆ ಹೋದರೆ ಸಿಗತ್ತೆ. ಅದು ನಾನು ಸೀರೆ ಮತ್ತು ಓಲ್ಡ್ ಸೀರೆನ ಬಳಸ್ಕೊಂಡು ಮಾಡಿದ್ದೀನಿ. ಓಲ್ಡ್ ಸೀರೆ ಮತ್ತು
ಚೀಲ ಅದನ್ನು ಬಳಸ್ಕೊಂಡು ಮಾಡಿದ್ದೀನಿ. ಅದು ತುಂಬ ಬಾಳಿಕೆ ಬರುತ್ತೆ, ಅದು ಒಂದು 5-6 ವರ್ಷ ಬರುತ್ತೆ. ಆ ರೀತಿ ಮಾಡಿಕೊಂಡ್ರೆ ತುಂಬ ಜನ ಮಾಡಿದ್ದೀರಿ ನಾನು ಅಂತ ಕಮೆಂಟ್ ಮಾಡಿದ್ರಿ, ತುಂಬ ಖುಷಿಯಾಯಿತು ನನಗೆ. ನೋಡಿ, ಈ ರೀತಿ ಫೋಲ್ಡನ್ನು ಮಾಡ್ಕೊಂಡಿದ್ದೀನಿ. ಅಲ್ಲಿ ಒಂದು ದಾರದ ಸಹಾಯದಿಂದ ಅದನ್ನು ಕಟ್ಟಬೇಕು. ನೋಡಿ, ಈ ರೀತಿ ಬಂದಿದೆ, ಒಳಗಡೆ ಕೂಡ ಈ ರೀತಿ ಬಂದಿದೆ. ನಾನು ಫುಲ್ ನೋಡ್ತಾ ಹೋಗಿ ನಾನು ಮಣ್ಣಿನ ತುಂಬಿದ ಮೇಲೆ ಹೇಗಾಗತ್ತೆ ಅಂತ ಕೂಡ ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ. ಈಗ ನಿಮಗೆ ಈ ರೀತಿ ಕಾಣಿಸ್ಬೋದು, ಆದರೆ ಮಣ್ಣನ್ನು ಫಿಲ್ ಮಾಡಿದ ಮೇಲೆ ತುಂಬಾ ಚೆನ್ನಾಗೇ ಕಾಣಿಸುತ್ತೆ. ಇದು ಈ ರೀತಿ ಮಾಡಿರೋದು ಅಂತ ಗೊತ್ತೇ ಆಗಲ್ಲ. ನೋಡಿ, ಇದಕ್ಕೆ ಯಾವುದೇ ಸ್ಟಿಚಿಂಗ್ ಮಷಿನ್ ಕೂಡ ಬೇಡ, ಮತ್ತು ಸೂಜಿ ಬೇಡ, ದಾರ ಬೇಡ, ಯಾವುದು ಬೇಡ. ಒಂದು 10 ನಿಮಿಷಕ್ಕೆಲ್ಲ ಈ ರೀತಿ ಮಾಡ್ಬೋದು. ಅರ್ಜೆಂಟ್ಗೆ ಈ ರೀತಿ ಗ್ರೋ ಬ್ಯಾಗನ್ನು ನೀವು ಮಾಡ್ಕೋಬೋದು, ಹಣ ಕೂಡ ಉಳಿತಾಯ ಆಗುತ್ತೆ. ಇದರಿಂದ ಈ ರೀತಿ ಒಂದು ದಾರದ ಸಹಾಯದಿಂದ ಗಟ್ಟಿಯಾಗಿ ಗಂಟನ್ನು ಹಾಕಿ, ನಾಟನ್ನು ಹಾಕಿ, ನೋಡಿ ಈ ರೀತಿ ನಾಟ್ ಹಾಕ್ತೀನಿ ನಾನು. ಅದು ಯಾವುದೇ ಕಾರಣಕ್ಕೂ ಬಿಚ್ಚಬಾರ್ದು, ಆ ರೀತಿ ನಾಟನ್ನೇ ಹಾಕಿ. ನೋಡಿ, ಈ ರೀತಿ ಆಗಿದೆ. ಈಗ ಅದನ್ನು ನಾವು ಉಲ್ಟಾ ಮಾಡ್ಕೊಳ್ಬೇಕು. ನಾವು ಗಂಟು ಹಾಕಿರೋ ಅಂಥ ಪಾರ್ಟು ಒಳಗಡೆ ಬರಬೇಕು. ನೋಡಿ, ಈ ರೀತಿ ಆಗಿದೆ. ನೋಡಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇನ್ನೂ ಸ್ವಲ್ಪ ದೊಡ್ಡ ಚೀಲ ಆಗಿದ್ದರೆ ಇನ್ನೂ ಎತ್ತರ ಬರ್ತಿತ್ತು. ಇದಷ್ಟೊಂದು ಎತ್ತರ ಎಲ್ಲ ಬಂದಿಲ್ಲ. ನಾವು ತರಕಾರಿ ಗಿಡ ಮತ್ತು ದಾಸವಾಳ ಗಿಡ, ಗುಲಾಬಿ ಗಿಡ ಎಲ್ಲವನ್ನು ಈ ಇದರಲ್ಲಿ ಹಾಕಿದರೆ ನೀರು ಚೆನ್ನಾಗಿ ಬಸಿದು ಹೋಗುತ್ತೆ, ಮತ್ತು ಬೇರುಗಳಿಗೆ ಆಕ್ಸಿಜನ್ ಚೆನ್ನಾಗಿ ಸಿಗುತ್ತೆ. ಇದರಲ್ಲಿ ತುಂಬ ಗಾಳಿಗಳು ಬೇರಿಗೆ ಕೂಡ ಬರುತ್ತೆ, ಹಾಗಾಗಿ ಇದರಲ್ಲಿ ಗಿಡಗಳು ತುಂಬ ಚೆನ್ನಾಗಿ ಬೆಳೆಯುತ್ತೆ. ಇಷ್ಟೊಂದು ದೊಡ್ಡದಾಗಿ ಮಾಡಿಕೊಂಡ್ರೆ ಮಣ್ಣು ಸಾಕಾಗಲ್ಲ ಅಂತ ಅನಿಸ್ಬೋದು ನಿಮಗೆ, ಆದರೆ ನೀವಿಲ್ಲಿ ಮಣ್ಣನ್ನೇ ಹಾಕಬೇಕು ಅಂತಿಲ್ಲ. ನೀವು ವೇಸ್ಟ್ ಮಟೀರಿಯಲ್ಸ್ ಎಲ್ಲ ಹಾಕ್ಬೋದು, ಅಂದರೆ ಕೃಷಿ ತ್ಯಾಜ್ಯ, ಏನಾದರೂ ಅಡಿಕೆ ಸಿಪ್ಪೆ, ಒಣಗಿದ ಎಲೆಗಳು ಎಲ್ಲವನ್ನು ಹಾಕಿ ಗಿಡಗಳನ್ನು ನೆಟ್ಟುಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ಆ ರೀತಿ ನಾವು ಪಾಟಿಂಗ್ ಮಿಕ್ಸ್ನ ರೆಡಿ ಮಾಡಿಕೊಂಡು ಹಾಕಿದಾಗ ತುಂಬ ದೊಡ್ಡ ಪಾಟೇ ಬೇಕಾಗತ್ತೆ. ಹಾಗಾಗಿ ನೀವು ಈ ರೀತಿ ಮಾಡಿಕೊಂಡು ಗಿಡಗಳನ್ನು ಚೆನ್ನಾಗಿ ಬೆಳೆಸ್ಕೋಬೋದು. ನೋಡಿ, ಈ ರೀತಿ ಸ್ವಲ್ಪ ಫೋಲ್ಡನ್ನು ಅದನ್ನು ಒತ್ತಿ ಒತ್ತಿ ಪ್ರೆಸ್ ಮಾಡಿ ಅದನ್ನು ಈ ರೀತಿ ಮಾಡಿಕೊಳ್ಳಿ. ಮತ್ತು ಇನ್ಮೇಲೆ ನಾವು ಇದಕ್ಕೆ ಮಣ್ಣು ಹಾಕಿ ತೋರಿಸಿದ ಮೇಲೆ ನಿಮಗೆ ಸರಿಯಾಗಿ ಗೊತ್ತಾಗತ್ತೆ ಯಾವ ರೀತಿ ಬಂದಿದೆ ಅಂತ. ಸ್ವಲ್ಪ ಪ್ರೆಸ್ ಮಾಡಿದಾಗ ಚೆನ್ನಾಗಿ ಅದು ನಿಂತ್ಕೊಳ್ಳುತ್ತೆ. ನೋಡಿ, ಈ ರೀತಿ ಬಂದಿದೆ. ನೋಡಿ, ಅದರ ಕೆಳಗಡೆ ಯಾವ ರೀತಿ ಬಂದಿದೆ ಅಂತ. ಈ ರೀತಿ ಬಂದಿದೆ. ನೋಡಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೀವು ಇನ್ನೂ ಗಟ್ಟಿಯಾದ ಚೀಲನ ತೊಗೊಂಡ್ರೆ ಇನ್ನೂ ಚೆನ್ನಾಗಿ ಬರುತ್ತೆ. ನೋಡಿ, ಇಷ್ಟು ಚೆನ್ನಾಗಿ ಬಂದಿದೆ ಅಂತ. ನೀವು ಇದು ಮಾಡಿರೋದು ಅಂತ ಖಂಡಿತ ಗೊತ್ತಾಗಲ್ಲ, ಅಷ್ಟು ಚೆನ್ನಾಗಿ ಬಂದಿದೆ. ಮಣ್ಣನ್ನು ಫಿಲ್ ಮಾಡಿದ ಮೇಲೆ ನೋಡಿ, ಇಷ್ಟು ಚೆನ್ನಾಗಿ ಬಂದಿದೆ. ನೋಡಿ, ಇಷ್ಟು ಈಸಿಯಾಗಿ ಮಾಡ್ಬೋದು ಈ ಗ್ರೋ ಬ್ಯಾಗನ್ನು. ನೀವು ಮಾಡಿ ನೋಡಿ ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿದೆ, ಈ ವಿಡಿಯೋನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.